ಅವಕರಣೆ ಕೆಳಗೆ ರಾಜ್ಯದ ಉದ್ದಗಲಕ್ಕೆ ನಾಲ್ಕು ಕಡೆಯಿಂದ ಪ್ರಾರಂಭ ಆಗಿರತಕ್ಕಂತ ವಿಜಯ ಸಂಕಲ್ಪ ಯಾತ್ರೆಗೆ ಅಭೂತಪೂರ್ವವಾಗಿರತಕ್ಕಂತ ಜನಬೆಂಬಲ ವ್ಯಕ್ತ ಆಗ್ತಾ ಇದೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರೋದು ನಿಶ್ಚಿತ ಅನ್ನೋದು ಆ ಜನಬೆಂಬಲದಿಂದ ನಮಗೆ ವಿಶ್ವಾಸ ಮೂಡಿ ಬರ್ತಾ ಇದೆ ನಾವು ಈ ಸರಿ ಜನರಲ್ ಮನವಿ ಮಾಡಿದ್ದೇವೆ 2008 ಮತ್ತು 2018 ರಲ್ಲಿ ನಮಗೆ ಅತಿ ಹೆಚ್ಚಿನ ಸ್ಥಾನವನ್ನು ಕೊಟ್ಟ್ರಿ ಕ್ಲಿಯರ್ ಮೆಜಾರಿಟಿ ಕೊಡಲಿಲ್ಲ ಅದರಿಂದಾಗಿ ರಾಜ್ಯವೂ ಪರಿತಪಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಹಾಗಾಗಬಾರದು ಅಂತಿದ್ರೆ ಈ ಬಾರಿ ಕ್ಲಿಯರ್ ಮೆಜಾರಿಟಿಯನ್ನು ಕೊಡಿ ನಮಗೆ ಭಾರತೀಯ ಜನತಾ ಪಾರ್ಟಿಗೆ ಆಗ ಜನ ಅಪೇಕ್ಷೆಯ ತಕ್ಕಂತೆ ನಾವು ಆಡಳಿತ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಆ ರೀತಿ ಒಂದು ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ನಾವು ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ ಯಾವಾಗ ಈ ವಿಜಯ ಸಂಕಲ್ಪ ಯಾತ್ರೆಗೆ ಜನಬೆಂಬಲ ವ್ಯಕ್ತ ಆಗಕ್ಕೆ ಶುರುವಾಯಿತು ಕೇಂದ್ರದ ನಾಯಕರುಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಕಾರ್ಯಕ್ರಮ ಇರ್ಬೋದು ಅಮಿತ್ ಶಾ ಜಿಯವರ ಕಾರ್ಯಕ್ರಮ ಇರ್ಬೋದು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾ ಅವರ ಕಾರ್ಯಕ್ರಮ ಇರ್ಬೋದು ಯಾವಾಗ ಜನಬೆಂಬಲ ದೊಡ್ಡ ಪ್ರಮಾಣದಲ್ಲಿ ವ್ಯಕ್ತ ಆಯಿತು ಆಗ ಕಾಂಗ್ರೆಸ್ನವರು ಏನು ಟವಲ್ ಹಾಕೊಂಡು ಕೂತಿದ್ರು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಅವ್ರಿಗೆಲ್ರಿಗೂ ನಮ್ಮ ಸೋಲು ಖಚಿತ ಅಂಥೇಳಿ ಗ್ಯಾರಂಟಿಯಾಗಿ ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಇಲ್ಲಿ ಅವ್ರದ್ದು ನಡೆಯೋದಿಲ್ಲ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬರೋದು ನಿಶ್ಚಿತ ಒಂದರಿಂದ ಮೇಲೆ ಒಂದು ಸೋಲು ದೇಶದಲ್ಲಿ ಕಾಂಗ್ರೆಸ್ಸಿಗೆ ಬರ್ತಾ ಇರೋದ್ರಿಂದ ಒಂದೊಂದೇ ರಾಜ್ಯಗಳು ಅವರ ಆಡಳಿತದಲ್ಲಿ ಕೈತಪ್ಪಿ ಹೋಗಿ ಸೋಲಿನ ಮೇಲೆ ಸೋಲು ಸೋಲಿನ ಮೇಲೆ ಸೋಲು ಬರ್ತಾ ಇರೋದ್ರಿಂದ ಅವ್ರು ಮೊದಲೇನು ಮಾಡಿದ್ರು ಸೋತಾಗೆಲ್ಲ ಇ ವಿ ಎಂ ದೂರ್ತಾ ಇದ್ರು ಇ ವಿ ಎಂ ಮೇಲೆ ಆರೋಪ ಮಾಡ್ತಿದ್ರು ಗೆದ್ದಾಗ ಜನಾದೇಶ ಅಂತಿದ್ರು ಸೋತಾಗ ಇ ವಿ ಎಂ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ರು ಹಾಗೆ ಮಾಡ್ತಿದ್ದಂಥವ್ರು ಈಗ ರಾಹುಲ್ ಗಾಂಧಿಯವರು ವಿದೇಶದ ನೆಲದ ಮೇಲೆ ನಿಂತು ಇಲ್ಲಿ ಲೋಕತಂತ್ರ ಅಂದರೆ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಹೇಳ್ತಿದ್ದಾರೆ ಅಂದರೆ ಅವ್ರ ದೃಷ್ಟಿಯಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೆ ನೆಹರು ಕುಟುಂಬದ ಕೈನಲ್ಲಿ ಅಧಿಕಾರ ಇದ್ದರೆ ಮಾತ್ರ ಪ್ರಜಾಪ್ರಭುತ್ವ ಸುಸ್ಥಿತಿಯಲ್ಲಿ ಇರುತ್ತೆ ಅಂತ ಅವ್ರು ಭಾವಿಸಿದ್ದಾರೆ ಅಂತ ಕಾಣುತ್ತೆ ಅವ್ರಿಗೆ ನೆನಪು ಮಾಡಲಿಕ್ಕೆ ಬಯಸ್ತೇನೆ ಅತಿ ಹೆಚ್ಚು ಬಾರಿ ರಾಜ್ಯಪಾಲರ ಆಡಳಿತವನ್ನು ರಾಷ್ಟ್ರಪತಿ ಆಡಳಿತವನ್ನು ಚುನಾಯಿತ ರಾಜ್ಯ ಸರ್ಕಾರವನ್ನು ಕಿತ್ತೊಗೆದು ರಾಷ್ಟ್ರಪತಿ ಆಡಳಿತವನ್ನು ಹೇರಿದ ಅಪಕೀರ್ತಿ ಅದು ಕಾಂಗ್ರೆಸ್ಸಿಂದು ಇವರ ಅಜ್ಜಿ ಶ್ರೀಮತಿ ಇಂದಿರಾ ಗಾಂಧಿಯವರು 56 ಬಾರಿ ವಿವಿಧ ಚುನಾಯಿತ ಸರ್ಕಾರಗಳನ್ನು ಕಿತ್ತೊಗೆಯುವ ಕೆಲಸವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಇದ್ದಾಗ ತುರ್ತು ಪರಿಸ್ಥಿತಿ ಏರಿತ್ತು ಅಲ್ಲಿ ವಾಕ್ ಸ್ವತಂತ್ರವನ್ನು ಕಿತ್ಕೊಂಡಿದ್ರು ಯಾವುದೇ ರೀತಿಯ ಸ್ವತಂತ್ರ ಇರಲಿಲ್ಲ ಅವರು ಇವತ್ತು ಪ್ರಜಾಪ್ರಭುತ್ವದ ಬಗ್ಗೆ ವಿದೇಶದ ನೆಲದಲ್ಲಿ ಹೋಗಿ ಪಾಠ ಹೇಳ್ತಾ ಇದ್ದಾರೆ ಮೋದಿಯವರು ಒಂದು ಸಾಮಾನ್ಯ ಪರಿವಾರದಿಂದ ಒಂದು ಚಾ ಮಾರುವ ಕುಟುಂಬದಿಂದ ಬಂದು ತನ್ನ ಪರಿಶ್ರಮ ಮತ್ತು ಸಾಮರ್ಥ್ಯದ ಮೇಲೆ ಜನಬೆಂಬಲವನ್ನು ಪಡೆದು 2 ಬಾರಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿರ್ತಕ್ಕಂಥವರು ನೆಹರು ಮಗಳು ಅನ್ನೋ ಕಾರಣಕ್ಕೆ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಮಗ ಅನ್ನೋ ಕಾರಣಕ್ಕೆ ರಾಜೀವ್ ಗಾಂಧಿ ರಾಜೀವ್ ಗಾಂಧಿಯ ಪತ್ನಿ ಅನ್ನೋ ಕಾರಣಕ್ಕೆ ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿಯ ಮಕ್ಕಳು ಅನ್ನೋ ಕಾರಣಕ್ಕೆ ರಾಹುಲ್ ಪ್ರಿಯಾಂಕಾ ನಾಯಕರು ಅಂತ ಸರ್ಟಿಫಿಕೇಟ್ ಕೊಟ್ಕೊಂಡಿದ್ದಾರಲ್ಲ ಆ ರೀತಿ ನಾಯಕರಾಗಿ ಬೆಳೆದವರಲ್ಲ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅವರು ಜನಬೆಂಬಲದಿಂದ ಜನವಿಶ್ವಾಸದಿಂದ ಜನನಾಯಕರಾಗಿ ಬೆಳೆದು ನಿಂತವರು ಅದು ಪ್ರಜಾಪ್ರಭುತ್ವದ ಒಂದು ಡ್ಯೂಟಿ ಇವು ಪ್ರಜಾಪ್ರಭುತ್ವದ ಕಳಂಕ ಏನು ಅಂದರೆ ಕಾಂಗ್ರೆಸ್ ಒಂದು ಪ್ರಜಾಪ್ರಭುತ್ವ ಕಳಂಕ ಅವರು ಪಕ್ಷದ ಒಳಗಡೆನೇ ಪ್ರಜಾಪ್ರಭುತ್ವ ಇಲ್ಲ ಪಕ್ಷದ ಒಳಗೆ ಮೊದಲು ಪ್ರಜಾಪ್ರಭುತ್ವವನ್ನು ತರಲಿ ಇವತ್ತು ಈ ರೀತಿ ಜನರ ವಿಶ್ವಾಸವನ್ನು ಗಳಿಸೋಕ್ಕಾಗದೇ ಇರುವಂಥ ಕಾಂಗ್ರೆಸ್ ಪಾರ್ಟಿ ವಿದೇಶಿ ನೆಲದಲ್ಲಿ ನಿಂತ್ಕೊಂಡು ವಿದೇಶಿಯರ ಸಹಾಯದಿಂದ ಏನಾದರೂ ಮಾಡಿ ಅಧಿಕಾರ ಹಿಡಿಬೇಕು ಅಂತಕ್ಕಂಥ ಸಂಚು ನಡೆಸ್ತಿರ್ತಕ್ಕಂಥದ್ದು ದೇಶದ್ರೋಹಕ್ಕೆ ಸಮ ಈ ದೇಶದ್ರೋಹವನ್ನು ರಾಜ್ಯದ ಜನತೆ ದೇಶದ ಜನತೆ ಕ್ಷಮಿಸೋದಿಲ್ಲ ಈ ಮಾತನ್ನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಈ ವಿದೇಶ ನೆಲದಲ್ಲಿ ನಿಂತು ಭಾರತದ ಬಗ್ಗೆ ಅಪಹಾಸ್ಯ ಮಾಡ್ತಕ್ಕಂಥ ಭಾರತೀಯ ಸಾಂವಿಧಾನಿಕ ಸಂಸ್ಥೆಗಳನ್ನು ಅವಹೇಳನ ಮಾಡ್ತಕ್ಕಂಥ ತಮ್ಮ ಈ ಕೃತ್ಯಕ್ಕೆ ಈ ದೇಶದ ಜನ ಕ್ಷಮಿಸೋದಿಲ್ಲ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ